हर जगह एक ही आवाज मुझे सुनाई दे रही है, एक ही मंत्र सुनाई दे रहा है, एक ही नारा सुनाई दे रहा है, एक ही संकल्प सुनाई दे रहा है, ई बारिया निर्धारा, ई बारिया निर्धारा, ई बारिया निर्धारा। यही जोश और जज्बा मैं हासन में भी देख रहा हूं। ಹೊಯ್ಸಳ ಶಿಲ್ಪಕಲೆಗಳ ಬೀಡಿನ ನನ್ನ ಆತ್ಮೀಯ ಸಹೋದರ ಸಹೋದರಿಯರಿಗೆ ನನ್ನ ನಮಸ್ಕಾರಗಳು. ನಾನು ಕಳೆದ ಕೆಲವು ತಿಂಗಳಿನಿಂದ ಅನೇಕ ಬಾರಿ ಕರ್ನಾಟಕಕ್ಕೆ ಬಂದಿರುತ್ತೇನೆ. ನಿಮ್ಮ ರಾಜ್ಯದ ಬೇರೆ ಬೇರೆ ಭಾಗಗಳಿಗೂ ಹೋಗಿ ಬಂದಿದ್ದೇನೆ. ನಿನ್ನೆ ಕೂಡ ಕೆಲವು ಪ್ರದೇಶಗಳಲ್ಲಿ ಜನರನ್ನು ಸಂಪರ್ಕ ಮಾಡಿದ್ದೇನೆ. ನನ್ನ ಪ್ರವಾಸದ ಮೂಲಕ ನಾನು ಕಂಡುಕೊಂಡಿರುವ ಕರ್ನಾಟಕ ಜನತೆಯ ಅಭಿಪ್ರಾಯ, ಈ ಬಾರಿಯ ನಿರ್ಧಾರ ಬಹುಮತದ ಬಿಜೆಪಿ ಸರ್ಕಾರ. ಈ ಒಂದೇ ದನಿ ನಾಡಿನಾದ್ಯಂತ ಎಲ್ಲ ಕಡೆಯಲ್ಲೂ ಕೇಳಿ ಬರುತ್ತಾ ಇದೆ. ನನಗೆ ಹಾಸನ ಮತ್ತು ಚಿಕ್ಕಮಗಳೂರು ಜಿಲ್ಲೆಯ ನಿಮ್ಮೆಲ್ಲರನ್ನು ನೋಡಿದಾಗ ಅದೇ ಉತ್ಸಾಹ, ಅದೇ ಆಸಕ್ತಿ ಇವತ್ತು ಇಲ್ಲಿ ಕೂಡ ಕಂಡುಬರುತ್ತಾ ಇದೆ. ಮೇ ಕರ್ನಾಟಕ ಕಿ ಮಠ ಪರಂಪರಾ ಔರ್ ಸಂತೋ ಕೋ ಭಿ ನಮನ್ ಕರ್ತಾ ಹೂ. ಆದಿ ಚುನ್ಚುನ್ಗಿರಿ ಮಠ ಕೋ ಭಿ ಶೀಸ್ ಝುಕಾಕರ್ ಮೇರಾ ಪ್ರಣಾಮ್ ಹೈ. ಮೇ ಶ್ರಾವಣ ಬೇಲಾಗೋಲಾ ಕೆ चारू कीर्ति भट्टार का स्वामी जी को भी आदर पूर्वक श्रद्धा सुमन अर्पित करता हूं. ಈ ಸಂದರ್ಭದಲ್ಲಿ ನಾನು ಕರ್ನಾಟಕದ ಮಠ ಪರಂಪರೆ ಮತ್ತು ಇಲ್ಲಿನ ಸಂತ ಶ್ರೇಷ್ಠರ ಎಲ್ಲರಿಗೂ ಕೂಡ ಗೌರವದ ನಮನಗಳನ್ನು ಸಲ್ಲಿಸುತ್ತೇನೆ. ಇಲ್ಲಿನ ಆದಿಚುಂಚಗಿರಿ ಮಠಕ್ಕೂ ತಲೆಬಾಗಿ ನನ್ನ ಪ್ರಣಾಮಗಳನ್ನು ಸಲ್ಲಿಸುತ್ತೇನೆ. ಇತ್ತೀಚೆಗಷ್ಟೇ ನಮ್ಮನ್ನೆಲ್ಲ ಅಗಲಿದ ಶ್ರವಣ ಬೆಳಗೊಳದ ಪೂಜ್ಯ ಚಾರುಕೀರ್ತಿ ಭಟ್ಟಾರಕ ಸ್ವಾಮೀಜಿಯವರಿಗೆ ಗೌರವದ ಶ್ರದ್ಧಾಂಜಲಿಯನ್ನು ಕೂಡ ಸಮರ್ಪಿಸುತ್ತೇನೆ. ಭಾಯಿಯೋರ್ ಬಹನೋ, ಇಸ್ ಬಾರ್ ಕರ್ನಾಟಕನೆ ತಯ ಕರ್ ಲಿಯಾ ಹೈ. दशकों से जोड़ तोड़ की अस्थिर सरकारों की जो राजनीति चली है उसे खत्म करके ही रहना है. कांग्रेस और जेडीएस दोनों ही अस्थिरता के प्रतीक है. देश में जिन राज्यों में भी कांग्रेस की सरकारें बची हैं वहां उनकी पहचान कांग्रेस नेताओं के आपसी झगड़े से है. राजस्थान, छत्तीसगढ़ में क्या चल रहा है ये आप भी देख रहे हैं. वहां जनता पूरी तरह से त्रस्त है, विकास ठप पड़ा हुआ है. कांग्रेस की सारी गारंटियां वहां कांग्रेस के झूठ का पुलिंदा बन गई है. कांग्रेस के भीतर तो आपसी लड़ाई ही है. कांग्रेस की बी टीम जेडीएस भी सपने देख रही है और जेडीएस जैसे तैसे 15-20 सीटें हासिल करके
लूट खसूट में हिस्सेदारी चाहती है। सहोदर सहोदरियर, ई बारी कर्नाटक जनते केलवु दशकगळ कालद अनैतिक गठबंधन मत्तु अस्थिर सरकारगळ आडळितद राजकारणवन्नु कोनेगोळिसबेकेंदु ईगागले निर्णयिसिद्दारे। देशद यावेल्ल राज्यगळल्लि ಕಾಂಗ್ರೆಸ್ ಆಡಳಿತ ನಡೆಸುತ್ತಾ ಇದೆ, ಆ ರಾಜ್ಯಗಳಲ್ಲಿ ಅಲ್ಲಿನ ಸರ್ಕಾರಗಳಲ್ಲಿ ಕಾಂಗ್ರೆಸ್ ಪಕ್ಷದ ನಾಯಕರುಗಳ ಒಳಜಗಳಿಗಂದಾಗಿ ಯಾವಾಗಲೂ ಸುದ್ದಿಯಲ್ಲಿರುವಂತಾಗಿದೆ। ರಾಜಸ್ಥಾನ ಮತ್ತು ಛತ್ತೀಸ್‌ಗಢದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಏನು ನಡೆಯತಾ ಇದೆ ಅನ್ನೋದು ತಮಗೆಲ್ಲ ತಿಳಿದೇ ಇದೆ। ಆ ರಾಜ್ಯಗಳ ಜನತೆ ಕಾಂಗ್ರೆಸ್ನ ಒಳಜಗಳದಿಂದ ಸಂಪೂರ್ಣ ಭ್ರಮನಿರಸನಗೊಂಡಿದ್ದು ಅಭಿವೃದ್ಧಿ ಕಾರ್ಯಗಳು ಸಂಪೂರ್ಣ ಕುಂಠಿತವಾಗಿವೆ। ಚುನಾವಣೆಯ ಸಂದರ್ಭದಲ್ಲಿ ಆ ರಾಜ್ಯಗಳಲ್ಲಿ ಕಾಂಗ್ರೆಸ್ ಪಕ್ಷ ನೀಡಿದ ಎಲ್ಲಾ ಗ್ಯಾರಂಟಿಗಳು ಶುದ್ಧ ಸುಳ್ಳಿನ ಕಂತೆಗಳಾಗಿರುವುದನ್ನು ನಾವೆಲ್ಲ ನೋಡಿದ್ದೇವೆ। ಕಾಂಗ್ರೆಸ್ ಪಕ್ಷದಲ್ಲಂತೂ ಆಂತರಿಕ ಗುದ್ದಾಟ, ಪರಸ್ಪರ ಹೋರಾಟ, ಕಾಲೆಳೆಯುವುದು ಯಾವತ್ತೂ ಇದ್ದದ್ದೇ। ಆದರೆ ಜೆಡಿಎಸ್ ಕೂಡ ಅಧಿಕಾರದ ಕನಸು ಕಾಣಲು ಆರಂಭಿಸಿದೆ। ಹೇಗಾದರೂ ಮಾಡಿ 15 20 ಸ್ಥಾನ ಗೆದ್ದರೆ ರಾಜ್ಯದ ಲೂಟಿಯಲ್ಲಿ ಪಾಲು ಪಡೆಯುವ ಕನಸು ಕಾಣ್ತಾ ಇದೆ। ಸಾಥಿಯೋ, ಯಹಾ ಕರ್ನಾಟಕ ಮೇ ಕಾಂಗ್ರೆಸ್ ಔರ್ ಜೆಡಿಎಸ್ ಏಕ್ ದೂಸರೆ ಕೆ ವಿರೋಧಿ ಹೋನೆ ಕಾ ದಿಖಾವಾ ಕರ್ ರಹೀ ಹೈ। आप 2018 के यानी पिछला जो चुनाव हुआ था विधानसभा का, 2018 के विधानसभा चुनाव में कांग्रेस नेता और जेडीएस नेता के बयानों, उसके पुराने वीडियो निकालकर देख सकते हैं। तब कांग्रेस और जेडीएस के नेता लगातार एक दूसरे को कोस रहे थे, गालियां दे रहे थे, और चुनाव अभी खत्म भी नहीं हुआ था कि कांग्रेस और जेडीएस ने एक दूसरे से हाथ मिला लिया था। कांग्रेस और जेडीएस के बीच ऐसे ही दिखावे वाली लड़ाई चलती रहती है। WWF, नूरा कुश्ती, पार्लियामेंट में भी जेडीएस और कांग्रेस हर मुद्दे पर साथ ही होते हैं। इसलिए आपको याद रखना है, जेडीएस को दिया आपका हर वोट कांग्रेस के खाते में ही जाएगा।